ಅದು ಪವಾಡ ಅಂತ ಹೇಳ್ಬೇಕು. ಹೋದ ವರ್ಷ ರೇಸ್ ನಡೆದಿದ್ದು ಗೌಡಗೆರೆಗೆ ಹೋಗಿ ಡೇಟ್ ಹಾಕ್ಸ್ಕೊಂಡ್ಬರ್ಬೇಕು, ಯಾಕಂದ್ರೆ ಹೋದ ವರ್ಷನು ನಮ್ಮ ಗೌಡಗೆರೆ ಬುದ್ಧಿಯವರೇನೇ ಅದು ಡೇಟ್ ಕೊಟ್ಟಿದ್ದು. ಅಣ್ಣ ರೇಸ್ ಮಾಡೋಕ್ಕಾಗಲ್ಲ, ಎಲ್ಲ ನೀರು ನಿಂತ್ಬಿಟ್ಟೈತೆ, ಪಿಚ್ಚಾಗ ಕಾರ್ಯನ್ನು ನಿಲ್ಲಿಸ್ಬೇಕು ಅಂತ ಎಲ್ಲ ವಿಡಿಯೋಗಳು ಬಿಟ್ಬಿಟ್ರು, ರೇಸ್ ನಡೆಯಲ್ಲ ನಿಂತೋಗ್ಬಿಟ್ಟೈತೆ ಅಂತ. ಅಣ್ಣ ಒಂದು ಅವರ್ ಬಿಸಿಲು ಬಂದು ಹಿಂಗಾಗೋಯ್ತಣ್ಣ, ಒಂದೇ ಅವರ್ಕ ದೇವ್ರನ್ನ ಕೇಳ್ರಿ ಆ ಪವಾಡ ಅದನ್ನೇ ಹೇಳೋದು. ಭಗವಂತನ ಕೈ ಹಿಡ್ದವನ್ನ ಎಷ್ಟು ಜನ ತುಳಿಯಕ್ ಬಂದ್ರು ಅವನ್ ಯಾವತ್ತು ಕೇಳಲ್ಲ. ಅದ್ರಾಗ ಹಳ್ಳಿಕ ರೇಸ್ನ ನವೆಂಬರ್ ಅಲ್ಲೇ ಮಾಡ್ಬಿಡ್ಬೇಕು ಅಂತ ಈ ಮಳಿಗೆಗಳು ನೋಡ್ಕೊಂಡು ನವೆಂಬರ್ ಅಲ್ಲೇನೆ ಏರ್ಪಾಟ್ ಮಾಡ್ಬೇಕು ಅಂತ. ಯಾಕಂತಂದ್ರೆ ಮಾರ್ಚ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೆ, ಅದನ್ನ ಡಿಸೆಂಬರ್ ಅಂತ ಹೇಳಿದೆ. ಡಿಸೆಂಬರ್ ಅಂತ ಹೇಳಿದ್ ಏನಂತಂದ್ರೆ ಟೈಮ್ ಸಿಗ್ಲಿ ಅಷ್ಟಲ್ಲೆಲ್ಲ ಇದ್ ಮಾಡ್ಕೊಳಲ್ಲ ಅಂತ. ಇವಾಗ ನವೆಂಬರ್ ಅಲ್ಲೇನೆ ನವೆಂಬರ್ ಡಿಸೆಂಬರ್ ಅಲ್ಲಿ ನಾನು ಗೌಡಗೆರೆಗೆ ಹೋಗಿ ಡೇಟ್ ಹಾಕ್ಸ್ಕೊಂಡ್ಬರ್ಬೇಕು, ಯಾಕಂದ್ರೆ ಹೋದ ವರ್ಷನು ನಮ್ಮ ಗೌಡಗೆರೆ ಬುದ್ಧಿಯವರೇನೇ ಅದು ಡೇಟ್ ಕೊಟ್ಟಿದ್ದು. ಅವರು ಯಾವ ಮೂರ್ಸದಲ್ಲಿ ಕೊಟ್ಟರೋ ನಮ್ಮ ರೇಸ್ ಅಷ್ಟೇ ಯಶಸ್ವಿಯಾಗಿ ಅದು ಪವಾಡ ಅಂತ ಹೇಳ್ಬೇಕು. ಹೋದ ವರ್ಷ ರೇಸ್ ನಡೆದಿದ್ದು ಅದು ನನಗೂ ಹೊಸದು, ಬೆಂಗಳೂರಲ್ಲಿ ಜನಕ್ಕೂ ಹೊಸದು. ಏನೋ ರೇಸ್ ಅನ್ನೋದು ಇಲ್ಲಿ ನಾವು ಮಾಡಿದವಾಗ ಕೆಲವೊಂದು ಷಡ್ಯಂತ್ರಗಳು ನಡೀತು, ಆಮೇಲೆ ನಮ್ಗೆ ಭಗವಂತನೇನೇನು ಏನು ಮಳೆ ಬಂತು 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 ಸಾಧ್ಯವಿಲ್ಲಣ್ಣ. ನೈಟ್ಗೆ 8-9 ಗಂಟೆ ಬೆಳಿಗ್ಗೆ 4 ಗಂಟೆವರೆಗೂ ಮಳೆ. ನಾನು ಸ್ನಾನ ಮಾಡಕ್ ಮನೆಗೆ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಹಣ ರೇಸ್ ಮಾಡೋಕ್ಕಾಗಲ್ಲ, ಎಲ್ಲ ನೀರು ನಿಂತ್ಬಿಟ್ಟೈತೆ, ಪಿಚ್ಚಾಗ ಯಾರೋ ಹಿಂಗೇನೇನೆ ಏನಂತಂದ್ರೆ ಈ ಕಾರ್ಯನ ನಿಲ್ಲಿಸ್ಬೇಕು ಅಂದ್ರೆ ಎಲ್ಲ ವಿಡಿಯೋಗಳು ಬಿಟ್ಬಿಟ್ರು, ರೇಸ್ ನಡೆಯಲ್ಲ ನಿಂತೋಗ್ಬಿಟ್ಟೈತೆ ಅಂತ. ನಾನು ಭಗವಂತನಕ್ಕೆ ಒಂದೇ ಹೇಳಿದ್ದು, ಭಗವಂತ ಇಷ್ಟು ಕಷ್ಟ ಬಿದ್ದು ನಾನು ಮಾಡ್ತಾ ಇದ್ದೀನಿ, ನೀನು ಈ ಕೆಲಸ ಮಾಡಿಬಿಟ್ರೆ ಹೆಂಗೆ, ನಾನು ನಾನು ಬದುಕ್ದಂಗೆ ಇದ್ದೀನ ಅಂತ. ಆಮೇಲೆ ಸಪ್ಲಮ್ಮನ್ನ ಎತ್ಕೊಂಬರಕ್ಕೆ ಹೋದಾಗ ಮಳೆನೆ, ಎತ್ಕೊಂಬಂದ್ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ಟು ಹಿಂಗೆ ಹೇಳಿದೆ, ಇಲ್ಲಿವರೆಗೂ ನಾನು ಮಾಡಿದ್ದೀನಿ, ಇನ್ನು ಇದರಿಂದ ಆಚೆಗೆ ನಿಮ್ಮ ಕೆಲಸ. ಗೌಡಗೆರೆ ಬಸಪ್ಪನ ಕೇಳಿದೆ, ನೀನು ಮಾಡ್ತಾ ಇರೋದು ಸರಿನಾ ಅಂತ. ಆವತ್ತಿನಿಂದ ಲಾಸ್ಟ್ ಹೊಕ್ಕು ಸ್ಟೇಜ್ ಮೇಲೇನೆ ಇಕ್ಬಿಟ್ಟೆ ಸಪ್ಲಮ್ಮನ್ನ, ಬಸಪ್ಪನ ಅಲ್ಲೇನೆ ಚಪ್ರ ಹಾಕ್ಸಿ. ಅಣ್ಣ ಒಂದು ಅವರ್ಕ್ ಬಿಸಿಲು ಬಂದು ಹಿಂಗಾಗೋಯ್ತಣ್ಣ, ಒಂದೇ ಅವರ್ಕ ದೇವ್ರನ್ನ ಕೇಳ್ರಿ ಆ ಪವಾಡ ಅದನ್ನೇ ಹೇಳೋದು. ಇದು ಶಾರ್ಟ್ಸ್ ಕನ್ನ ಹಾಕೊಳ್ರಿ ಇಲ್ಲ ಏನಕ್ಕ ಹಾಕೊಳ್ರಿ ಹೇಳ್ತೀನಿ ನೋಡ್ರಿ, ಭಗವಂತನ ಕೈ ಹಿಡ್ದವನ್ನ ಎಷ್ಟು ಜನ ತುಳಿಯಕ್ ಬಂದ್ರು ಅವನ್ ಯಾವತ್ತು ಕೇಳಲ್ಲ. ಭಗವಂತನ ಕೈ ಹಿಡಿಬೇಕು ಅವನ್ನ, ಭಗವಂತನ ಕೈ ಬಿಟ್ಟು ಅವನ್ನ ಎಷ್ಟು ಸಾವಿರ ಎಷ್ಟು ಕೋಟಿ ಜನ ಬಂದ್ರು ಅವ್ನ ಮೇಲೆ ಕೆದ್ದೋಳ್ಳ. ನಿಜನೇನಣ್ಣ, ಅದ್ರಕ ಭಗವಂತ ನಂಬಿದ್ದೀನಿ, ಭಗವಂತ ನಾವನೇ, ಭಗವಂತ ಇರೋದಕ್ಕೆ ಇವತ್ತು ಇಷ್ಟು ನಡೀತಾ ಇರೋದು ಅಲ್ವಣ್ಣ. ಆ ಕಾರಣಕ್ಕ ಭಗವಂತನ ನೇರವಾಗಿರ್ಬೇಕು. ಹಗ್ಗಗಳು ಟೇಕ್ ಮಾಡ್ಬೇಕು, ಹೋಗೋದ್ರೋ